ಎಸ್, ವಿಜಯಪುರದಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ವಿಶ್ವಗುರು ಬಸವಣ್ಣನ ದೇವಸ್ಥಾನದಲ್ಲಿ ಅಶ್ಲೀಲ ನೃತ್ಯ ಪ್ರದರ್ಶನ ಮಾಡಲಾಗಿದೆಯಂತೆ. ಸೊ ಸಮಾನತೆಯನ್ನು ಸಾರಿದಂತಹ ವಿಶ್ವಗುರು ಬಸವಣ್ಣನ ದೇವಸ್ಥಾನದಲ್ಲಿ ಅಶ್ಲೀಲ ನೃತ್ಯ ಪ್ರದರ್ಶನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಸೊ ಅಲ್ಲಿ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿಯಲ್ಲಿ ಇರುವಂಥ ದೇವಸ್ಥಾನ ಅದು. ಮೂಲ ನಂದೀಶ್ವರ ದೇವಸ್ಥಾನ ಜಾತ್ರೆಯ ಅಂಗವಾಗಿ ನಡೆದಂತಹ ನೃತ್ಯ ಕಾರ್ಯಕ್ರಮ, ಆ ನೃತ್ಯ ಕಾರ್ಯಕ್ರಮ ಅಶ್ಲೀಲವಾಗಿತ್ತು ಅನ್ನುವಂಥದ್ದು ಬಯಲಾಗಿದೆ. ಮಹಿಳಾ ಸಮಾನತೆಯ ಬಗ್ಗೆ ಧ್ವನಿ ಎತ್ತಿದಂತಹ 12ನೇ ಶತಮಾನದ ವಚನಕಾರ ಹಾಗೆ ಕ್ರಾಂತಿಕಾರ ಬಸವಣ್ಣನ ದೇವಸ್ಥಾನದಲ್ಲಿ, ಈ ಒಂದು ಐತಿಹಾಸಿಕ ದೇವಸ್ಥಾನದಲ್ಲಿ, ಐತಿಹಾಸಿಕ ಸ್ಥಳದಲ್ಲಿ 28ನೇ ತಾರೀಕು ನಡೆದಿರುವಂಥದ್ದು ಅಶ್ಲೀಲ ನೃತ್ಯ ಪ್ರದರ್ಶನ. ಸೊ ಅದು ತಡವಾಗಿ ಬೆಳಕಿಗೆ ಬಂದಿದೆ, ಮೊನ್ನೆ ನಡೆದಿರುವಂಥದ್ದು. ಸೊ ಯುವತಿಯಿಂದ ಮೈಮಾಟ ಪ್ರದರ್ಶನ ಕೂಡ ಆಗಿದೆ. ಇದೇ ತಿಂಗಳ 28ನೇ ತಾರೀಕು ನಡೆದಿರುವಂಥ ಘಟನೆ ಅದು. ಸೊ ಅಲ್ಲಿ ಎಂತೆಂಥ ಜಾಗನ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ, ಅಂದರೆ ಸಮಾಜ ಯಾವ ರೀತಿ ಟರ್ನ್ ಆಗ್ತಾ ಇದೆ. ಸೊ ಬಸವಣ್ಣನ ನೆಲದಲ್ಲಿ, ಸೊ ಆ ಒಂದು ಪುಣ್ಯ ಭೂಮಿನಲ್ಲಿ, ಸೊ ಆ ಮನರಂಜನೆ ಹೆಸರಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ 28ನೇ ತಾರೀಕು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸೊ ಆಯೋಜಕರ ವಿರುದ್ಧ ಜಿಲ್ಲೆಯ ಜನ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ನೋಡ್ತಾ ಇದ್ದೀರಿ ಟಿವಿ ಫೈನ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ. ಸೊ ನಂದೀಶ್ವರ ರಂಗ ಮಂದಿರ ಅನ್ನುವಂಥ ಒಂದು ಮಂಟಪ ಅದು, ಸಭಾಮಂಟಪ ಅದು, ಓಪನ್ ಕೂತ್ಕೊಂಡು ಅಂದರೆ ಸಾರ್ವಜನಿಕರು ಕುಳಿತುಕೊಳ್ಳುವಂತಹ ಜಾಗ. ಸೊ ಅಲ್ಲಿ ಅಶ್ಲೀಲ ನೃತ್ಯ ಪ್ರದರ್ಶನವನ್ನು ಮಾಡಿದ್ದಾರೆ. ಸೊ ಈಗ ಬಸವಣ್ಣನ ಭಕ್ತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮಹಿಳೆಯರಿಗೆ ಸಮಾನತೆಯನ್ನು ಕೊಟ್ಟಂಥ ಒಬ್ಬ ದಾರ್ಶನಿಕ ಬಸವಣ್ಣ, ಬಸವಣ್ಣನ ಹೆಸರಿನಲ್ಲಿ, ಬಸವಣ್ಣನ ಊರಲ್ಲಿ, ಸೊ ಅದು ವಿಜಯಪುರ ಜಿಲ್ಲೆಯಲ್ಲಿ ಬಸವನ ಭಾಗ್ಯವಾಡಿಯಲ್ಲಿ, ಬಸವಣ್ಣ ಜನಿಸಿದಂತಹ ಬಸವನ ಭಾಗ್ಯವಾಡಿಯಲ್ಲಿ ಇಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದು ಕೂಡ ಆ ಒಂದು ಸ್ಥಳದಲ್ಲಿ ಅನ್ನುವಂಥದ್ದು. ನಿಜಕ್ಕೂ ಯಾವ ರೀತಿ ಆಯೋಜಕರು ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೂ ಅಥವಾ ತಾವು ಶೈನ್ ಆಗೋದಕ್ಕೂ ಈ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಅದು ಈ ರೀತಿ ಆಗಬಾರದು, ಆದರೆ ಆಗೋಗಿದೆ. ಜಿಲ್ಲೆಯ ಜನ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.